ಎಲ್ಲಾರ್ಗು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರೋದು ನೀಟ್ ಮತ್ತೆ ಕೆ ಸಿ ಡಿ ಕಂಬೈನ್ ಕೌನ್ಸಿಲಿಂಗ್ ಅಂದರು ಆದರೆ ಕಂಬೈಂಡ್ ಕೌನ್ಸಿಲಿಂಗ್ ನಡೀತಾನೆ ಇಲ್ವಲ್ಲ ಇದು ಯಾವ ರೀತಿ ಅಂತ ಸಾಕಷ್ಟು ಜನ ತಲೆ ಕೆಟ್ಟಿದ್ರೆ ಇದ್ರ ಬಗ್ಗೆ ಕೆ ಎ ಡೈರೆಕ್ಟರ್ ಲೇಟೆಸ್ಟಿಗೆ ಒಂದು ಅಪ್ಡೇಟ್ಸ್ ನ ಅದು ಮೀಡಿಯಾಗೆ ಅದ್ರ ಪ್ರಕಾರ ಒಂದು ನ್ಯೂಸ್ ಪ್ರಕಟ ಆಗಿದೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಕೌನ್ಸಿಲಿಂಗ್ ಆಗಿದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲಾನು ಕೂಡ ಈ ಒಂದು ಡಿಸ್ಕಸ್ ಮಾಡೋಣ ವೀಡಿಯೋನ ಕಂಪ್ಲೀಟ್ ಆಗಿ ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಕರ್ನಾಟಕ ನೀಟ್ ಕೌನ್ಸಿಲಿಂಗ್ ಏನಿದೆಯಲ್ಲ ಅಲ್ಲಿಂದ ಯಾವುದೇ ತರದ ಇನ್ನೂ ಅಪ್ಡೇಟ್ಸ್ ಬಂದಿಲ್ಲ ಇನ್ನು ಎಮ್ ಸಿ ಸಿ ನೋಡೋದಾದರೆ ಎಮ್ ಸಿ ಸಿ ಕಡೆ ಕೂಡ ಲೇಟೆಸ್ಟಾಗಿ ಯಾವುದೇ ಥರದ ಅಪ್ಡೇಟ್ಸ್ ಇಲ್ಲ ರಿಜಿಸ್ಟ್ರೇಷನ್ ಲಿಂಕ್ ಬಂದ್ಬಿಟ್ಟು ಇನ್ನೂ ಆಕ್ಟಿವೇಟ್ ಆಗಿಲ್ಲ ಎಮ್ ಸಿದು ಅದಕ್ಕೆ ನೀವು ಇನ್ನೊ ವೆಯ್ಟ್ ಮಾಡಬೇಕಾಗತ್ತೆ ಸರಿನಾ ಇದೊಂದು ಕ್ಲಾರಿಫೈ ಆಯಿತು ಅಂತ ಅನ್ಕೋತೀನಿ ಮತ್ತೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದು ಇವಾಗ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ನೀಟ್ ಸ್ಟೂಡೆಂಟ್ಸ್ ಯಾವಾಗ ಒಂದು ಆಪ್ಷನ್ಟನ್ನ ಮಾಡ್ಬೋದು ಅಂತ ಮತ್ತು ಕಂಬೈಂಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ರಲ್ಲ ಕೆ ಇ ಅವರು ಇವಾಗ ಕಂಬೈಂಡ್ ಕೌನ್ಸಿಲಿಂಗ್ ಇದೆಯಾ ಇಲ್ವಾ ಅಂತಲೂ ಕೂಡ ಕನ್ಫ್ಯೂಷನ್ ಇದೆ ಇಲ್ಲಿ ಕೆ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ಕಂಬೈಂಡ್ ಕೌನ್ಸಿಲಿಂಗ್ ಮಾಡೇ ಮಾಡ್ತೀವಿ ಅಂತ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಪ್ರಕಾರ ಒಂದು ಸ್ಟೇಟ್ಮೆಂಟ್ನಾಗ ಕೊಟ್ಟಿದ್ದಾರೆ ಒಂದು ನ್ಯೂಸ್ ಪೇಪರ್ ಮೀಡಿಯಾಗೆ ಅದರಿಂದ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಇಲ್ಲಿ ನ್ಯೂಸ್ ಪೇಪರಲ್ಲಿ ಕೆ ಎ ಮತ್ತು ನೀಟ್ ಕೌನ್ಸಿಲಿಂಗ್ ಕಂಬೈನ್ ಆಗಿರುತ್ತೆ ಟಿ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಒಂದು ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸೀಟ್ ಇದು ಫಸ್ಟ್ ರೌಂಡ್ ರಿಸಲ್ಟು ಅನೌನ್ಸ್ ಆಗುತ್ತೆ ಅಂತ ಹೇಳಿದೆ ಇದು ಯಾವ ರೀತಿ ಅಂತ ನಿಮಗೂ ಕೂಡ ಕನ್ಫ್ಯೂಷನ್ ಆಗ್ಬೋದು ಯಾಕೆ ಅಂದರೆ ಇಲ್ಲಿ ವೆಬ್ಸೈಟಲ್ಲಿ ನೋಡಿ ಸೀಟ್ ಇದು ನನ್ನ ನೋಟಿಫಿಕೇಶನ್ ಆಗಲೇ ಬಂದಿದೆ ಇದಾಗಲೇ ನಾವು ಪ್ರೊಡಕ್ಟ್ ಮಾಡಿದ ರೀತಿಯೇ ಒಂದು ರಿಸಲ್ಟ್ ಬಂದುಬಿಟ್ಟು ಆಗಸ್ಟ್ ಏಳನೇ ತಾರೀಕಿಗೆ ಮಾಕ್ ರೌಂಡ್ ರಿಸಲ್ಟ್ ಬಂದುಬಿಟ್ಟು ಪಬ್ಲಿಷ್ ಮಾಡಿಬಿಡ್ತಾಯಿದ್ರೆ ಹಾಗಾದರೆ ಇವಾಗ ನೀಟ್ ಸ್ಟೂಡೆಂಟ್ಸ್ ಕಾಪ್ಷೆಂಟರ್ ಲಿಂಕ್ ಆ್ಯಕ್ಟಿವೇಟ್ ಆಗಿಲ್ವಲ್ಲ ಈ ಒಂದು ರಿಸಲ್ಟ್ ಯಾವ ರೀತಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ನೀವು ಕೇಳ್ಬೋದು ಇಲ್ಲಿ ಏನಾಗುತ್ತೆ ಅಂದರೆ ಇವರು ಮಾಕ್ರೌಂಡ್ ರಿಸಲ್ಟ್ನ ಪಬ್ಲಿಷ್ ಮಾಡಿದ್ರು ಕೂಡ ಇದಾದಮೇಲೆ ಏನಿರುತ್ತೆ ಫಸ್ಟ್ ರೌಂಡ್ ಆಪ್ಷನ್ ಇರುತ್ತೆ ಅದಕ್ಕೆ ತ್ರೀ ಡೇಸ್ ಟೈಮ್ನ ಕೊಡ್ತಾರೆ ಅದಾದಮೇಲೆ ಏನಾಗುತ್ತೆ ಅದಾದ ಮೇಲೆ ಬಂದ್ಬಿಟ್ಟು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂದರೆ ಈ ಒಂದು ರೌಂಡ್ ರಿಸಲ್ಟ್ ಬಂದಿದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಫಸ್ಟ್ ರೌಂಡ್ಗೆ ಪರ್ಮಿಷನ್ನ ಕೊಡ್ತಾರೆ ಸಿ ಇ ಟಿ ಕೋರ್ಸಸ್ಗಳಿಗೆ ಆದರೆ ಫಸ್ಟು ರೌಂಡು ರಿಸಲ್ಟ್ ಅನೌನ್ಸ್ ಮಾಡಬೇಕಲ್ಲ ಸಿ ಇ ಟಿದು ಆವಾಗ ಇದನ್ನ ಓಲ್ಡಲ್ಲಿ ಇಟ್ಟಿರ್ತಾರೆ ಅದನ್ನ ಪಬ್ಲಿಷ್ ಹೋಗಲ್ಲ ಈ ಒಂದು ಆರ್ಟಿಕಲ್ ಪ್ರಕಾರ ಏನಾಗುತ್ತೆ ಅಂದರೆ ಇಲ್ಲಿ ಮಾಕ್ ರೌಂಡ್ ಆದಮೇಲೆ ಸಿ ಟಿ ಆಪ್ಷನ್ ಇಂಟ್ರಿ ನಡೆಯುತ್ತೆ ಅದರ ರಿಸಲ್ಟ್ ಬಂದ್ಬಿಟ್ಟು ಸಿಇಟಿದು ಫಸ್ಟ್ ರೌಂಡು ಎಲ್ಡಲ್ಲಿ ಇರುತ್ತೆ ಆ ಸಿ ಟಿ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನೀಟ್ ಆಪ್ಷನ್ ಇಂಟ್ರಿಗೆ ನಿಮ್ಗೆ ಅವಕಾಶನ ಮಾಡಿಕೊಡ್ತಾರೆ ಅವಾಗ ನೀವು ಒಂದು ನೀಟ್ ಆಪ್ಷನ್ ಇಂಟ್ರಿ ಮಾಡ್ಬೋದು ಅಂತೇಳಿದರೆ ಮತ್ತೆ ಇಲ್ಲಿ ಎಮ್ ಸಿ ಸಿ ಏನು ಅಡ್ವೈಸ್ ಮಾಡಿದೆ ಅಂದರೆ ಫಸ್ಟ್ ರೋಂಡ್ ರಿಸಲ್ಟ್ನ ಆಗಸ್ಟ್ ಟ್ವೆಂಟಿ ಫಸ್ಟಿಗೆ ಅನೌನ್ಸ್ ಮಾಡಬೇಕು ಅಂತಲೂ ಕೂಡ ಹೇಳ್ತಿದೆ ಅದ್ರದ್ದು ಈ ಒಂದು ಡೇಟ್ ಕೇಳಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಯಾಕೆಂದರೆ ಎಮ್ ಸಿ ಸಿ ಅವ್ರು ಏನಂದರೆ ನಮಗೆ ಶೆಡ್ಯೂಲಲ್ಲಿ ಇಲ್ಲಿ ನಿಮಗೆ ರಿಸಲ್ಟ್ ಇಪ್ಪತ್ತ್ ಮೂರನೇ ತಾರೀಕು ಬರುತ್ತೆ ಅಂತ ಹೇಳಿದರು ಇದು ಆಲ್ ಇಂಡಿಯಾದು ಆದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನಂದರೆ ಈ ಒಂದು ಶೆಡ್ಯೂಲ್ ಬಂದ್ಬಿಟ್ಟು ಡ್ರಾಫ್ಟ್ ಶೆಡ್ಯೂಲ್ ಆಗಿರುತ್ತೆ ಯಾವುದೇ ಥರದ ಫೈನಲ್ ಇಲ್ಲ ಅಂದರೆ ಇಲ್ಲಿ ಡೇಟ್ಸ್ ಬಂದುಬಿಟ್ಟು ಪ್ರೀಪೋನ್ ಆಗ್ಬೋದು ಅಥವಾ ಪೋಸ್ಟ್ ಪೋನ್ ಆಗ್ಬೋದು ಅದು ಎಮ್ ಸಿ ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಅದರಿಂದ ನೀವು ಇನ್ನೊಂದು ಸಲ ರಿವೈಸ್ ಶೆಡ್ಯೂಲು ಕೂಡ ಬರುತ್ತೆ ಎಮ್ ಸಿ ಸಿದು ಅದು ಪಕ್ಕ ಶೆಡ್ಯೂಲ್ ಆಗಿರುತ್ತೆ ಅದು ಫೈನಲ್ ಶೆಡ್ಯೂಲ್ ಆಗಿರುತ್ತೆ ಇದು ಡ್ರಾಫ್ಟ್ ಶೆಡ್ಯೂಲ್ ಆಗಿರುತ್ತೆ ಅದ್ರ ಪ್ರಕಾರ ಏನಾಗುತ್ತೆ ಅಂದರೆ ಸ್ಟೇಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಪ್ರಿಪ್ರೇಷನ್ ನಡ್ಸ್ಕೋತಾರೆ ರಿಸಲ್ಟ್ ಡೇಟ್ ಮತ್ತು ಕೌನ್ಸಿಲಿಂಗ್ ಡೇಟ್ ಎಲ್ಲ ಸ್ಟೇಟದು ಫಿಕ್ಸ್ ಮಾಡ್ಕೋತಾರೆ ಅಂದರೆ ಓವರ್ ಆಲ್ ಕನ್ಕ್ಲೂಷನ್ ಏನಂದರೆ ಟಿ ಫಸ್ಟ್ ರೌಂಡ್ ರಿಸಲ್ಟು ಬರೋಲ್ಲ ವಿತ್ ಎಲ್ಡ್ ಆಗಿರುತ್ತೆ ಟಿ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನೀವು ನೀಟ್ ಕೌನ್ಸಿಲಿಂಗ್ದು ಆಪ್ಷನ್ಟನ್ನ ಮಾಡ್ತೀರಾ ಮತ್ತೆ ಆಪ್ಷನ್ಟ್ರಿ ಮಾಡಬೇಕಾದ್ರೆ ಏನೇನು ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕು ಏನು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಕೋರ್ಸ್ ನ ಮಾಡಿದೀವಿ ಈ ಒಂದು ಕೋರ್ಸ್ ಬೈಯಿಂಗ್ ಲಿಂಕ್ ಬೇಕಂದ್ರೆ ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಬೈ ಮಾಡ್ಕೊಳ್ಳಿ ಕಾಲೇಜ್ ಲಿಸ್ಟ್ ಕೂಡ ಇರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಪ್ರತಿ ಒಂದು ರೌಂಡ್ ಆದ್ಮೇಲೆ ನೀವು ಯಾವ ರೌಂಡಲ್ಲಿ ಯಾವ ರೀತಿ ಕಟ್ ಆಫ್ ಫ್ಯೂರಿ ಆಗುತ್ತೆ ಯಾವ ರೀತಿ ಮಾಡಿಫಿಕೇಶನ್ ಮಾಡಬೇಕು ಅನ್ನೋದು ಇಲ್ಲಿ ನ್ಯೂ ಅಪ್ಡೇಟ್ಸ್ ಗಳು ಇಲ್ಲಿ ಬರ್ತಾ ಹೋಗುತ್ತೆ ಅದನ್ನ ನೀವು ನೋಡ್ಕೋಬಹುದಾಗಿರುತ್ತೆ ಇನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದ್ರೆ ನೀಟ್ ಕೌನ್ಸಿಲಿಂಗ್ ನೀವು ಯಾರ್ಯಾರು ವೆಯ್ಟ್ ಮಾಡ್ತಾ ಇರೋ ಆದಷ್ಟು ಬೇಗ ಎಮ್ ಸಿ ಸ್ಟಾರ್ಟ್ ಆಗುತ್ತೆ ಅದು ಸ್ಟಾರ್ಟ್ ಆಗಿದ ತಕ್ಷಣ ಸ್ಟೇಟ್ ಕೌನ್ಸಿಲಿಂಗಲ್ಲೂ ಕೂಡ ಎಲ್ಲ ಪ್ರೊಸೀಜರ್ ಕೂಡ ಬ್ಯಾಕ್ ಹ್ಯಾಂಡದು ಫಿನಿಶ್ ಮಾಡ್ತಾರೆ ಮತ್ತು ನೀಟ್ ಆಪ್ಷನ್ ಟ್ರಾ ನೀವು ಆಗಸ್ಟ್ ಸೆಕೆಂಡ್ ವೀಕಿಂದ ಮಾಡೋ ಚಾನ್ಸಸ್ ಕೂಡ ಇದೆ ವೆಯ್ಟ್ ಮಾಡಿ ಮತ್ತೆ ಇಲ್ಲಿ ಯಾರ್ಯಾರ ಮೆಂಬರ್ಶಿಪ್ ತೊಗೊಂಡಿರಲ್ಲ ನೀವು ಸ್ವಲ್ಪ ಆನ್ಲೈನಲ್ಲಿ ತುಂಬಾ ಆಕ್ಟಿವ್ ಆಗಿರಿ ಯಾಕೆಂದರೆ ಕೌನ್ಸಲಿಂಗ್ ಪ್ರೋಸೆಸ್ ಬಂದ್ಬಿಟ್ಟು ತುಂಬಾ ಸ್ಪೀಡ್ ಆಗೋ ಚಾನ್ಸಸ್ ಇದೆ ಯಾಕೆ ಅಂದರೆ ಇಲ್ಲಿ ಎರಡು ರೌಂಡು ಕೌನ್ಸಲಿಂಗ್ನ ಇಲ್ಲಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಡೆ ಮಾಡಿ ಮುಗಿಸ್ಬೇಕು ಅಂತ ಒಂದು ಪ್ಲಾನ್ ಅಪ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾಯಿದ್ದಾರೆ ಅದರಿಂದ ನೀವು ಸ್ವಲ್ಪ ಆ್ಯಕ್ಟಿವಾಗಿರ್ಬೇಕಾಗಿರುತ್ತೆ ಮತ್ತು ಯಾರ್ಯಾರು ಮೆಂಬರ್ಶಿಪ್ ತೊಗೊಂಡಿದ್ರೆ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಯಾವುದೇ ಥರದ ಅಪ್ಡೇಟ್ಸ್ ಮಿಸ್ ಆಗಿದೆ ಕಂಪ್ಲೀಟ್ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುತ್ತೆ ನಿಮ್ಮ ಕಾಲೇಜು ಅಡ್ಮಿಷನ್ ಆಗೋವ್ರಿಗೂ ಕೂಡ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಆಗುತ್ತೆ ಇಲ್ಲ ಥ್ಯಾಂಕ್ ಯು